ಇವ ನೋಡ್ರಿ ನಾನು ಅಡಿಗೆ ಎಲ್ಲ ಮಾಡಿದಾರೆ, ಬಜ್ಜಿ ಹಿಟ್ಟು ಕಲ್ಸಿಟ್ಟಿದ್ದಾರೆ, ಸ್ವಲ್ಪ ನೆನಿಲ್ಲ, ಅದ ನೆನಿತಪ್ಪ ಅಂತ ಹೇಳಿದ್ರೆ ಬಜ್ಜಿ ಚಲೋ ಆಕವ ಅಂತಂದು ಹೇಳಿ ಅದ ನೆನೆದ್ರೊಳಗೆ ನೀರು ಇಟ್ಕೊಂಡು ಪಟ ಪಟ ಅಂತೇಳಿ ಜಳಕ ಮಾಡಿದ್ದೀರಿ. ಈಗ ಬಜ್ಜಿ ಮಾಡ್ಕೊಂಡು ಸ್ವಲ್ಪ ನಾಷ್ಟ ಮಾಡ್ಕೊಂಡು ಅಮ್ಮ ಬಜ್ಜಿ ತೊಗೊಂಡು ಹೋಗ್ತೀವ್ರಿ. ಈಗ ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀರಿ ನಾನು, ಎಣ್ಣೆ ಅಂತ ಕಾದ್ಬಿಟ್ಟತಿ, ಹಾಕೊಂಡ್ರಿ ಇವಾಗ ಬಜ್ಜಿ ಇದ್ರೊಳಗೆ. ಬಜ್ಜಿ ಹಿಟ್ಟು ಎಂಥ ಮಸ್ತ್ ನೆಂದು ಬಿಟ್ಟತ್ರಿ ಇದೆ. ಬಜ್ಜಿ ಹಾಕೊಂಡಿದ್ದಕ್ಕೆ ಏನೇನು ಹಾಕಿನಪ್ಪ ಅಂತ ಹೇಳಿದ್ರೆ ಹಸಿ ಕಡ್ಲಿ ಬಳ್ಳಿ ಹಿಟ್ಟು ರೀ, ಆಮೇಲೆ ಉಳ್ಳಾಗಡ್ಡೆ ಸಣ್ಣಗೆ ಹೆಚ್ಚಾಕೇನು ರೀ, ಕರಿಬೇಕು ಕೊತ್ತಂಬರಿ, ಆಮೇಲೆ ಸೋಡಾ ಉಪ್ಪು ಹಾಕಿ ನೋಡ್ರಿ, ಬೇಕು ಹಸಿಮೆಣಸಿನಕಾಯಿ ಹೆಚ್ಚಾಕಿನಿ ರೀ. ಈಗ ಹಾಕೊಂಡ್ರಿ ಬಜ್ಜಿ ಎಣ್ಣೆ ಒಂದು ಹಾಕಿ ನೋಡ್ರಿ, ಬಾಳ ಮಸ್ತ್ ಅಕ್ಕವ್ರಿ ಇವು ಬಜ್ಜಿ ಅಂತ್ರ, ಸೂಪರ್ ಅಂದ್ರೆ ಸೂಪರ್ ಅಕ್ಕ, ನಮಗಂತ್ರ ಬಾಳ ಇಷ್ಟ ರೀ ಪಾ ಇವು ಬಜ್ಜಿ ಥಂಡಿ ಒಳಗ ಎಲ್ಲಂತ್ರ ಸಿಕ್ಕಾಪಟ್ಟೆ ಥಂಡಿ ಐತ್ರಿ ಅಂಗಡಿ ಕಡೆ, ಬಿಸಿ ಬಿಸಿ ಬಜ್ಜಿ ತಗೊಂಡ್ ಹೋಗಂದ್ರ ತಿಂತಾರೆ ಅಮ್ಮ. ಮಮ್ಮಿ ನೀನ ಬಿಸಿಲು ಬಿದ್ದಕಂತ ಅಂದಿದ್ದೆ, ಮತ್ತೆ ಈಗ ಮಾಡಿ ಹಾಕತ್ತಲ್ಲ, ಮತ್ತ ಹಳ್ಳಿ ಮಾಡಾಗೈತೆ ಮತ್ತ ನಾಳೆ ಮೋರ ಮುಗಿತೈತಿ, ಮತ್ತ ಮತ್ತ ದೇವ್ರ ಸಣ್ಣ ಅಕ್ಕ ಹೌದಿಲ್ಲ, ಹಸನು ಸಣ್ಣ ಸಣ್ಣ ಅಕ್ಕ ಮಮ್ಮಿ ಮಮ್ಮಿ ಹಸನು ಸಣ್ಣ ಇರ್ತಾವ ಮಮ್ಮಿ. ಇವ ನೋಡ್ರಿ ಬಿಸಿ ಬಿಸಿ ಬಜ್ಜಿ ರೆಡಿ ಆದವು ರೀ. ಈಗ ನಾಷ್ಟ ಮಾಡಾನ್ರಿ, ನಾಷ್ಟ ಮಾಡಿ ಇನ್ನೊಂದು ಸ್ವಲ್ಪ ಮಾಡೋದೈತ್ರಿ, ಮಾಡ್ಕೊಂಡು ಕಟ್ಕೊಂಡು ಹೋಗ್ತೀನಿ ರೀ. ಇವ ನೋಡ್ರಿ ಇಲ್ಲೆಲ್ಲ ಡಬ್ಬಿ ಕಟ್ಕೊಂಡಿರಿ ನಾನು, ಶೆಟ್ರ್ ಇಟ್ಕೊಂಡಿರಿ ಇದ್ರಾಗ, ನಮ್ಮ ಮನೆಯವ್ರದ್ದು ಮತ್ತು ತಮ್ಮನಂದೆ ಹೋಗೋಣ್ರಿ. ಈಗ ಹಾಂ ನೋಡ್ರಿ ತಮ್ಮನ ರೀ ಹೊರಗದ ನೋಡ್ರಿ. ಈಗ ನಾವು ಅಂಗಡಿ ಕಡೆ ಬಂದಿವಿ ರೀ, ಫನಿಯಾ ಬಂದಿವಿ ನೋಡುವ. ಈಗ ಬರಮ ಸ್ಟಾರ್ಟ್ ಆಗ್ತದ, ಇಲ್ಲ ಬೆಳಗ್ಗೆ ಸ್ವಲ್ಪ ಬಿಸಿಲಿತ್ತೆ. ಏನ್ ವ್ಯಾಪಾರ ನಡೆದತಿ? ನೆಸರ್ನಪ್ಪ ಅದೇನು ಬಂದಿಲ್ಲ ಹೌದಾ? ಈಗೇನು ಅಷ್ಟು ಗದ್ದಲ ಇರಂಗಿಲ್ರಿ, 2 ಗಂಟೆ 3 ಗಂಟೆ ಮೇಲೆ ಹಿಂಗೆ ಫುಲ್ ಗದ್ದಲ ಆಗ್ತದೆ ನೋಡ್ರಿ. ಇಲ್ಲೆಲ್ಲ ಪಾಳೆ ಹಚ್ಚಿರ್ತಾರೆ, ಮತ್ತೆ ಇವತ್ತು ಕತ್ತ ಕತ್ತಲ್ ರಾತ್ರಿ ಒಂದಲ್ರಿ, ಹಂಗಾಗಿ ಶರ್ಬತ್ ಒಂದು ತೊಗೊಳೊಂದು ರಾತ್ರಿ ನೋಡ್ಬೇಕ್ರಿ ಫುಲ್ ಜೋರು. ಇನ್ನಷ್ಟು ಗದ್ದಲಿಲ್ಲ ಅಲ್ಲಿ ದರ್ಗಾದ ಕಡೆ, ಆಮೇಲೆ ಮಧ್ಯಾಹ್ನ ಮೇಲೆ ಫುಲ್ ಗದ್ದಲ ಕತೆ ಹೌದಾ? ನೋಡ್ರಿ ನಾವು ಬಂದಿರ ಅಂಗಡಿ ಕಡೆ ಬಂದು ಮತ್ತಿಷ್ಟು ಇವನ್ ಕಟ್ಟಿದಿರಿ ನಾನು ಕೊಳ್ಳಾಡಿರಿ. ಇನ್ನ ಯಾಕಂದ್ರ ಒಂದ್ ದಿನದಾರ ಹಾಕ್ತಾರಂತೆ ಪಕ್ಕಿರಿ, ಇವತ್ತು ಬಾಳ ಮಂದಿ ಹಾಕ್ತಾರ್ರಿ, ಹಂಗಾಗಿ ಇವು ಖಾಲಿ ಆಗಿದ್ರಿ. ಅಮ್ಮ ಅದು ಬಿಚ್ ಬಿಚ್ ಕೊಡಾಕತ್ತಾರ್ರಿ, ನಾವು ಕಟ್ ಕಟ್ಟಿಡಾಕತ್ತೀವಿ. ಉಡಿ ತಗೊಂಡಿ ನಡಿ, ಹಂಗ ಪಟ ಪಟ ತಮ್ಮನ ಅಲ್ಲೇ ನಡಿ. ಹ್ಮ್ ಇವತ್ತು ನೋಡ್ರಿ ಸಿಕ್ಕಾಪಟ್ಟಿ ಗದ್ದಲ ಆಕೈತಿ, ಸಂಜೆ ಮುದಂತೂ ನೋಡಂಗಿಲ್ಲ, ನಮ್ಮನ್ನು ರಶ್ ಆಕೈತಿ ಇಲ್ಲಿ. ಹಿಂಗಾಗಿ ಸುಮ್ಮನೆ ಈಗ ಹೊಂಟಾಳ್ರಿ ಉಡಿ ತುಂಬಾಕಲ್ಲಿ. ಅಮ್ಮ ಹೋಗಿ ಕಟ್ಟಿ ಬಂದೆ ನೋಡ್ರಿ, ಉಡಿ ಕಟ್ಟಿ ಬಂದೇವ ಇವತ್ತೇನ್ ಎಲ್ಲಾರ್ ಬಿಜಿ ಅನ್ನ ಇಲ್ಲಿ ನೀನ್ ಮಾಡಾಕತ್ತಿ, ನೀ ಹೂ ತುಂಬಾಕತ್ತಿ, ನಮ್ಮ ಆಶಾನ್ ಮಾಡತ್ತಾಳ ಇಲ್ಲಿ ಕೂಡಾಕ್ತಾಳ, ಅಲ್ಲಿ ಅಮ್ಮ ಸಕ್ಕರೆ ತುಂಬಾಕತ್ತಾಳ, ಬಿಸಿ ಬಿಸಿ ಪುರಿ ನಾಷ್ಟ ಮಾಡಿರಲ್ಲ ಈಗ. ನಿಮಗೂ ಇಷ್ಟ ಬೇಕಲ್ಲ, ಅಲ್ಲ ಅಲ್ಲ ನಿಮಗೂ ಇಷ್ಟ ಬೇಕ ಹೌದಲ್ಲ. ಹ್ಮ್ ಇಲ್ಲಿ ನೋಡ್ರಿ ಸಕ್ರಿ, ಇಲ್ಲಿ ನಮ್ ತಂಗಿ ಕುತ್ಕೊಂಡು ಪೂಡ ಕಟ್ಟಾಕತ್ತಾಳ್ರಿ. ಹೌದೇ ಬಾಬಾ, ಬರೇ ಒಂದ್ ಪ್ಲೇಟ್ ಪುರಿಗೆ 4 ಡಬರಿ ಸಕ್ರಿ ಅಂತ ಹೇಳಿದ್ರೆ, ಇನ್ನು 2 ಪ್ಲೇಟ್ ಪುರಿಗೆ ಮ್ಯಾಗ ಚಾ ಇಲ್ಲ, ಚಾ ಇದ್ರೆ ಮತ್ತೆ ಉದನಕಡ್ಡಿ ಬತ್ತಿದ್ದು ಮ್ಯಾಗ ಚಾ ಇಲ್ಲ ಅಂತ ಹೇಳಿದ್ರೆ ಮ್ಯಾಗ ಉದನಕಡ್ಡಿ ಹಚ್ಚಿದ್ರೆ ನಾನು. ಹ್ಮ್ ಆಯ್ತು, ಪಟ 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 ಎಲ್ಲ ಕೆಲಸ ಮುಗಿಸ್ಕೋರಿ. ನಾಳೆ ಸಂಜೆ ಮಟ್ಟ 9:00 ಅಂತ ಹೇಳಿದ್ರೆ ಮೂರ ಮೆಂಡ್ ಆಕೈತಿ ತಮ್ಮನ್ನ, ಸಾದಿ ಹೋಗ್ಬೇಕು ತಮ್ಮನ್ನ ನಿನ್ ಮ್ಯಾಗ.
ಆಮ್ಯಾಗ ನಮ್ಮ ಮನೆ ಹೆಂಗೇ ಅರ್ಷಿಯಾ ಸಾನಿಯಾ ಆಮ್ಯಾಗ ಸನಾ ಸನಾ ಸಾರಿ ಹೋಗಲಿ ಈಗ ಇವ್ರದೆಲ್ಲ ಈಗ ಮೊಹರಂ ಬಗ್ಗೆ ಮಟ್ಟ ಯಾರು ಸಾರಿ ಹೋಗಂಗಿಲ್ಲ ತಮ್ಮನಾಗೂ ಅಷ್ಟೇ ಬೇಕ ಅಲ್ಲ ತಮ್ಮನ ನಾವು ಮಳೆ ಬರೋ ಸಂಬಂಧ ಪರಿಣಾಪಾಗ ಅಲ್ಲಿ ಕುಂದಿರ್ಸಿದ್ರಿ ಬೆಳೆ ಮಾರಾಕ ಈಗ ಮಳೆ ಇಲ್ಲಲ್ರಿ ಇವತ್ತ ಗದ್ಲಾಗ್ತತಿ ಇಲ್ಲಿ ಇಡಬರ್ರಿ ಅಂತ ಹೇಳಿ ಇಲ್ಲಿ ಹಸಿದ್ರೆ ಹಂಗಾಗಿ ಇಲ್ಲಿ ನಮ್ಮ ಮನೆಯವರು ಮತ್ತೆ ಇಲ್ಲಿ ಈಡಾಗತ್ತ ನೋಡ್ರಿ ತಗೊಂಬಂದು ಅಮ್ಮ ನಮಗೆ ಶ್ರುತಿ ಅನ್ನೋರು ಒಬ್ರು ಕಮೆಂಟ್ ಮಾಡ್ಯಾರ್ರಿ ಅವ್ರಿಗೆ ಮದುವೆ ಆಗಿ 8 ವರ್ಷ ಆಗೈತಂತಮ್ಮ ಮಕ್ಕಳಾಗಿಲ್ಲ ಅಂತ ಅವ್ರಿಗೆ ನಮಗೆ ಉಡಿ ಕಟ್ಟ ರೊಕ್ಕ ಕೊಟ್ಟು ಉಡಿ ಕಟ್ಸೋಷ್ಟು ಇದು ಇಲ್ರಿಪ್ಪ ನಮಗೆ ಅಮ್ಮ ಕಡೆ ಅಂತ ಅಷ್ಟು ಆಶೀರ್ವಾದ ಮಾಡಿಸ್ಬಿಡ್ರಿ ಅಂತಂದು ಹೇಳ್ಯಾರ್ರಿ ಅವರು ಅವ್ರಿಗೆ ಆಶೀರ್ವಾದ ಮಾಡಮ್ಮ ಉಡಿನೇ ಕಟ್ಟಂತ ಹೋಗೋರು ಅವ್ರ ಹೆಸರ್ಲೆ ಹಾಂ ರೀ ಹೆಣ್ಣಾಗ್ಲಿ ಗಂಡಾಗ್ಲಿ ಆಗ್ಲಿವಾ ಬಂದು ಬಿ ಪತ್ನಾರ್ಗೆ ಏನೈತಿ ಹರಕಿ ಮುಟ್ಟಿಸಿ ಹೋಗಲ್ಲ ಸಿದ್ದಪ್ಪ ಹೊರಕಾಯಿ ಮಾಡಿಸ್ಕೊಂಡು ಅಲ್ಲಿ ಏನು ಹರಕಿ ಮುಟ್ಟಿಸೋದ್ ಮುಟ್ಟಿಸಲ್ಲ ಹಾಂ ರೀ ಏನಂದ್ರೆ ಉಡಿ ಕಟ್ಟಲ್ಲ ಅವ್ರಿಗೆ ಅಲ್ಲಿ ವರ್ಷ ತುಂಬಿಕೊಡ್ದ ಮಕ್ಕಳಾಗ್ಲಿ ಅವ್ರಿಗೆ ಅವ್ರಿಗೊಂದು ಉಡಿ ಕೊಡ್ರಿ ಸಿದ್ದಪ್ಪ ಜನ ಆಸೆಗಾದ ಐತಿ ಅಕ್ಕ ತಗೋ ಮಕ್ಕಳು ಚಿಂತೆ ಮಾಡಬೇಡ ಅಲ್ಲ ಅವ್ರಿಗೆ ಹಾಂ ಅವ್ರಿಗೊಂದು ಉಡಿ ಕೊಡ್ರಿ ಹೋಗಿ ಬಿ ಫಾತಿಮಾಗ ಹೋಗಿ ಕಟ್ಟಿ ಬರ ನಂತರ ಹಾಂ ಈಗ ನೋಡ್ರಿ ಒಂದ್ ಎರಡು ಬುಟ್ಟಿ ಖಾಲಿ ಆಗಿ ಬಂದ್ರಿ ಮತ್ತೊಂದ್ ಬುಟ್ಟಿಗೆ ಇಲ್ಲೆಲ್ಲ ಉದನ್ ಕಡ್ಡಿ ಹಚ್ಚಿ ಹಚ್ಚಿ ಇಡಾಕತ್ತೀವಿ ನೋಡ್ರಿ ತಮ್ಮ ನಾನು ಈಗ ನೋಡ್ರಿ ನಾವು ಮನೆಗ್ ಬಂದಿದ್ರಿ ಮನೆಗ್ ಬಂದು ಊಟ ಮಾಡಿ ಈಗ ಅಲ್ಲಿ ಕುಡಿಯಕ್ ನೀರಿಲ್ಲ ಅಂತೆ ಹಂಗಾಗಿ ನೀರ್ ತಗೊಂಡ್ ಚಚ್ಚಿ ಹೋಗನ್ರಿ ಹೋಗ್ಬರ್ ನೋಡ್ರಿ ತಗೊಂಬಂದು ಈಗ ನೀರು ಹಾಕಿದ್ರಿ ಇದಕ್ಕೆ ಹಾಕಿ ಇಟ್ಬಿಟ್ಟು ಅಂದ್ರ ಮತ್ತ ಅಂಗಡಿಗೆ ಬಂದಾರ ಅದ ನೀರ್ ಕುಡಿತಿರ್ತಾರಿ ಅದಕ್ಕೆ ಇಲ್ಲ ಒಂದ್ ವಾಟಿಗೆ ಇಟ್ಬಿಟ್ರ ನಮ್ಗ ಹಾಕವೋ ಅವ್ರಿಗೂ ಹಾಕ್ತಾರ ಹೌದಿಲ್ರಿ ಇಲ್ಲ ಐತ್ ನೋಡ್ರಿ ತಗೊಂಡ್ ಇವತ್ತು ನೋಡ್ರಿಪ್ಪ ಕತ್ತಲ್ರದ್ರ ದಿನ ಏನು ಸ್ಪೆಷಲ್ಪ ಅಂತ ಹೇಳಿದ್ರೆ ಶರ್ಬತ್ತ ಸ್ಪೆಷಲ್ ರೀ ಹಂಗಾಗಿ ಇಲ್ಲಿ ದರ್ಗಾದೊಳಗೆ ಶರ್ಬತ್ ಮಾಡಿ ಹಂಚಾಕತ್ತಾರೆ ಇಲ್ಲಿ ನಮ್ಮ ನಿಯಾಜ ಮತ್ತು ತೊಗೊಂಬಂದು ಕೊಟ್ಟು ನೋಡಿರಿ ಇಲ್ಲಿ ಎಷ್ಟು ಚಲೋ ಮಾಡಿರ್ತಾರಪ್ಪ ಶರ್ಬತ್ ಅಂತ ಹೇಳಿದ್ರಿ ಇವತ್ತು ಭಾಳ ಚಲೋ ಇರ್ತದೆ ನೋಡ್ರಿ ಶರ್ಬತ್ ಅಂಕರ ಮಕ್ಕಳೆಲ್ಲ ಹಿಂಗೆ ಹಾಕಿದ್ದೀರಿ ನಾನು ಪಿನ್ ಹಾಕಿ ಆಮೇಲೆ ನೋಡಿರಿ ಇಲ್ಲಿ ಹೂವೆಲ್ಲ ಪ್ಯಾಕೆಟ್ ಒಳಗೆ ಹಾಕಿ ಇಟ್ಟೆ ಆಮೇಲೆ ಕೂಡ ತುಂಬಿದ್ವಿ ಈಗ ಉಡಿ ಕಟ್ಟಬೇಕಂತ್ರಿ ಆಮೇಲೆ ನೋಡ್ರಿ ಅಲ್ಲಿ ಬಳಿ ಹಿಡ್ಸಲ್ಲಿ ಅಲ್ಲೆಲ್ಲ ಎಷ್ಟು ಗದ್ದಲೈತೆ ನಮ್ಮ ಪರಿಣಾಪ ಇಲ್ಲಿ ಬಂದು ಹಚ್ಚಾರ ಈಗ ಅಲ್ಲೆಲ್ಲ ನಮ್ಮ ಶಿಮ್ಮು ನಮ್ಮ ತಮ್ಮನ ಕುತ್ಕೊಂಡ್ಬಿಟ್ಟಾರಿ ಅವ್ರ ಜೋಡಿನ ಆಮೇಲೆ ಇವರು ನೋಡ್ರಿಪ್ಪ ಮನೆ ಹತ್ರ ಚಾ ಮಾಡ್ಕೊಂಬರೋದಾಗ್ಲಿಲ್ಲ ಹಂಗಾಗಿ ಚಾ ತರ್ಸರಿ ಇಲ್ಲಿ ಚಾ ತರ್ ಬಂದಾರ ಎಲ್ಲಾರು ಚಾ ಕೊಡಕ್ ನೋಡ್ರಿ ಇಲ್ಲದೆ ಯಾಕಂದ್ರೆ ಫುಲ್ ಗದ್ದಲನ ಗದ್ದಲ ಐತ್ರಿ ಇಲ್ಲಿ ಎಲ್ಲಾರ್ಗು ಅಮ್ಮ ಇಲ್ಲೇತಾರ ನವಲ್ಪ ನೀ ಕುಳಿ ಇಲ್ಲಿ ನೋಡ್ರಿ ಈಗ ಚಾ ತರ್ಸರ ಅಮ್ಮ ಥಂಡ ಐತ ಅಂತ ಹೇಳಿ ಚಾ ಕೊಡೋಣ್ರಿ ಈಗ ಇಲ್ಲಿ ನೋಡ್ರಿಪ್ಪ ಇವತ್ತು ಕತ್ತಲ್ರ ಹತ್ರಲ್ರಿ ಇವತ್ತು ಶರ್ಬತ್ ಅದೆಲ್ಲ ಇಲ್ಲಿ ಓದ್ಸಕ್ಕೆ ಬರ್ತಾರ್ರಿ ಪ್ರತಿಯೊಬ್ಬರು ರೀ ಎಲ್ಲರೂ ಬಂದು ಇಲ್ಲಿ ಓದ್ಕೆ ಮಾಡಿಸ್ಕೊಂಡು ಹೋಗ್ತಾರೆ ಇವತ್ತು ಸಕ್ರೆ ಆಮೇಲೆ ಬೆಲ್ದಾಲು ಏನು ಎಡಿ ಮಾಡಿರ್ತಾರೆ ನೋಡ್ರಿ ಎಲ್ಲ ಎಡಿನೂ ತೊಗೊಂಬಂದು ಇವತ್ತು ಇಲ್ಲಿ ತಾಯಿ ಬಿ ಫಾತಿಮಾಗೆ ಎಡಿ ಮಾಡಿಸ್ಕೊಂಡು ಹೋಗ್ತಾರೆ ರೀ ಅಲ್ಲಿ ಪಾಳೆನೇ ಐತೆ ರೀ ದರ್ಗಾದ ಕಡೆ ಫುಲ್ ಅಂದ್ರೆ ಫುಲ್ ಪಾಳೆ ರೀ ನೋಡ್ಬೋದ್ರಿ ನೀವಲ್ಲಿ ಎಷ್ಟು ಪಾಳೆ ಐತೆ ಅನ್ನೋದು ಆಮೇಲೆ ಅಂಗಡಿ ಕಡೆನೂ ಪಾಳೆ ಐತೆ ರೀ ಇಲ್ಲಿ ನಮ್ಮಕ್ಕ ಬಳಿ ಇಡ್ಸಕತ್ತಾರೆ ಬಳಿನೂ ಇಟ್ಕೊಳಕತ್ತಾರ ರೀ ಆಮೇಲೆ ರೋಡೆಲ್ಲ ನೋಡ್ರಿ ಎಲ್ಲ ಇದನ್ನು ಹಚ್ಚಾರ ರೀ ಗದ್ದಲನ ಗದ್ದಲ ನೋಡ್ರಿ ಅಂಗಡಿ ಕಡೆ ಎಲ್ಲ ಇಲ್ಲಿ ನೋಡ್ರಿ ರೋಡ್ ಎಷ್ಟು ಗದ್ದ ಐತ್ರಿ ಇದನ್ನು ಗಾಡಿ ಎಲ್ಲ ಟ್ರಾಫಿಕ್ ಆಗೈತೆ ನೋಡ್ರಿ ಇಲ್ಲಿ ಚಾಚಿ ಇದನ್ನು ತುಂಬ ಹಾಕ್ತಾರ ರೀ ಕೂಡಾನ ಏನ್ ಬೇಕಂತ್ರಿ ಇದು ಹಂಗ ಹೇಳಿರಿ ಬರ್ತದ ಅಂತ ನೋಡ್ರಿ ಹಾ ನೋಡ್ರಿ ನಮ್ಮ ಮನೆಯವ್ರು ನಾವು ಕೂಡಿ ಮಾಡಿದ್ವಲ್ರಿ ಮಕ್ಕನ ಮಕ್ಕನ ಬಹಳ ಮಂದಿ ತಗೊಂತಾರ ಇಲ್ಲಿ ಎಲ್ಲ ಬೇಡ್ಕೊಂಡ್ರಿ ನೋಡ್ರಿ ಅದೇ ಫಸ್ಟ್ ಇಲ್ಲಿ ಹಾಕಿದ್ದೀವ್ರಿ ನಾವು ಇಲ್ಲೆಲ್ಲ ಖಾಲಿಯಾಗ ಹಾಕೊಂಡ್ರಿ ಇವು ಅದೇನ್ರಿ ಇಲ್ಲೊಂದಿಷ್ಟು ಅದಾವ್ರಿ ಅಲ್ಲೊಂದಿಷ್ಟು ಅದಾವ್ರಿ ನೋಡ್ರಿ ಇವತ್ತು ಕತ್ತಲ್ರಾತ್ ಕತ್ತಲ್ರಾತ್ ದಿನ ಏನೈತಲ್ರಿ ಮಂದಿ ಸಿಕ್ಕಾಪಟ್ಟಿ ಮಂದಿ ಬರ್ತಾರ ದರ್ಗಾಂಕ ಈಗ ನೋಡ್ರಿ ಇಲ್ಲಿ ನೋಡ್ಬೋದು ನೀವು ಗದ್ದಲ ಭಾರ ಅಂದ್ರೆ ಭಾಳ ಗದ್ದಲ ಐತಿ ನಮ್ಮ ಈ ಅಂಗಡಿಯಾಗ ವ್ಯಾಪಾರ ಐತಿ ಆಮ್ಯಾಗೆ ಇವತ್ತು ಏನು ಸ್ಪೆಷಲ್ ರೀಪ ಅಂತಂದ್ರೆ ಸಕ್ಕರೆ ಅಂಗಡಿ ಒಳಗೆ ವ್ಯಾಪಾರ ಯಾವಾಗ್ರಿಪ್ಪ ಅಂದ್ರೆ ಇವತ್ತು ಹೆಚ್ಚಿಗೆ ಹಾಕಿದ್ರಿ ಆದ್ರೆ ಈ ವರ್ಷ ಅಷ್ಟೇನು ಗದ್ದಲ ಅನಿಸಲ್ದು ಯಾಕ್ರಿಪ್ಪ ಅಂತೇಳಿದ್ರೆ ಅಲ್ಲಿ ದರ್ಗಾದ ಪಾಳೆ ಅಲ್ಲಿಂದ ಹಿಡ್ಕೊಂಡ್ರಿ ನಮ್ಮ ಅಂಗಡಿ ದಾಟಿ ಪಾಳೆ ಹೋಗ್ಯತೆ ಆದ್ರೆ ಈ ವರ್ಷ ಏನಷ್ಟು ಪಾಳೆ ಇಲ್ಲ ವ್ಯಾಪಾರ ಮಾತ್ರ ಏನು ಕಡಿಮೆ ಇಲ್ಲ ವ್ಯಾಪಾರ ಮಾತ್ರ ಐತಿ ಇಲ್ಲಿ ನೋಡ್ರಿ ಇಲ್ಲಿ ಇಷ್ಟು ಮಂದಿ ಸಕ್ರೆ ತುಂಬ ಕತ್ತಾರೆ ಅಲ್ಲಿ ನಮ್ಮವಾರ ಚೀಟ್ ಕಟ್ಟಾಕತ್ತಾರೆ ಆಮ್ಯಾಗ ಇಲ್ಲಿ ಸಿಮ್ಮು ಆಮ್ಯಾಗ ತಮ್ಮನ್ನ ಆರಾಮ ಮಕ್ಕೊಂದಾರ ಇಲ್ಲಿ ನೋಡ್ರಿ ವ್ಯಾಪಾರ ಮಾಡಕ್ಕೆ ಸನ ಆಮ್ಯಾಗ ಅರಿಶಿ ಹಾಕುತ್ತಾರೆ ಇಲ್ಲಿ ಮಾಲಿ ಅದು ಕೂಡಕ್ಕೆ ಸುಲ್ತಾನ್ ನಿಂತಾನೆ ಹೊರಗೆ ಮಾತ್ರ ಮಸ್ತ್ ಗದ್ದಲ ಐತಿ ಅಲ್ಲ ಸುಲ್ತಾನೆ ಗದ್ದಲ ಮಸತ್ತಲ್ಲ ಇವತ್ತು ಇವು ಬರ್ದ ನೋಡಿ ಹೂವು ಇವು ಸೂಪರ್ದ ನೋಡಿ
ಅಲ್ಲ ಮುನ್ನ ಅಲ್ಲೇ ಮುನ್ನ 100 ರೂಪಾಯಿ ತಗೊಂಡು ಹೋಗಿರ್ಬೇಕವ ಹ್ಞೂ ಇಲ್ಲಿ ನೋಡ್ರಿ ಫುಲ್ ರಶ್ ಅಂದ್ರೆ ರಶ್ ಐತಿ ಹೊರಗೆ ನೋಡ್ಬೋದು ನೀವು ರಸ್ತೆ ಮ್ಯಾಗಂತೂ ಸಿಕ್ಕಾಪಟ್ಟಿ ಮಂದಿ ಅದಾರ ಪಬ್ಲಿಕ್ ನೋಡ್ರಿ ನೋಡ್ರಿ ಇವತ್ತು ನಮ್ಮ ಅಂಗಡಿಗೆ ವ್ಯಾಪಾರ ಮಾಡೋಕ್ಕೆ ಹುಲಿ ಬಂದೈತಿ ಹೆಂಗ ಪಾ ಹುಲಿ ಮಸ್ತ ಏ ಹೊಣ್ತಲ್ಲ ಹುಲಿ ವ್ಯಾಪಾರ ಮಾಡಕ್ಕೆ ನಮ್ಮ ಯಾಸ್ಮಿನ್ ಬಂದಳ್ರಿ ನಮ್ಮ ಬೈಜಾನ್ ಬಂದಾರ ಈಗ ಮತ್ತೆ ನಮ್ಮ ಸೈರಪ್ಪ ಬಂದಾರೆ ಅವ್ರು ಎಣ್ಣೆ ಹಾಕಾಕತ್ತಾರ್ರಿ ಈಗ ನೋಡ್ರಿ ನಾವಂತ್ರ ಸಕ್ಕರೆ ಕೂಡ ಮಾಡೋದು ಹೂದ್ ಕಟ್ಟೋದು ಪುರ್ಸತ್ತ ಇಲ್ಲ ನೋಡ್ರಿ ಎಲ್ಲಾರು ಫುಲ್ ಗದ್ದಾನ ಗದ್ದಲ ಒಂದೊಂದ್ ಊರ್ ಕಡೆ ಒಂದೊಂದ್ ಕರೀತಾರಮ್ಮ ಹಂಗ ಹೌದೌದ್ರಿ ಹೌದ್ರಿ ಹೌದ್ರಿ ಒಂದೊಂದ್ ಊರ್ ಕಡೆ ಒಂದೊಂದ್ ಇದನ್ ಕರೀತಾರ್ರಿ ವ್ಯಾಪಾರ ಅಂತೂ ಮಸ್ತ್ ಆಗತೈತೆ ಮತ್ತೆ ಜಿಬಿರ್ ಜಿಬಿರ್ ಮಳಿ ಚಲೋ ಆಯ್ತು ನೋಡಿ ಇಲ್ಲಿ ಹ್ಮ್ ಫರಿನ ಫುಲ್ ಸೇಫ್ಟಿ ಛತ್ರಿ ಐತಿ ಏನಾಗೋದಿಲ್ಲ ಇಲ್ಲಿ ನೋಡ್ರಿ ಈಗ ಎಲ್ಲಾರು ವ್ಯಾಪಾರ ಮಾಡಿ ಮಾಡಿ ಸುಸ್ತಾಗ್ರ ಅಂತೇಳಿ ನಮ್ಮವರ ಸುಮ್ಮನೆ ನಿಂತ ಸರ್ ಅವ್ರೆ ಪಪ್ಸ್ ಅಲ್ಲ ಎಗ್ ಪಪ್ಸ್ ರೀ ಎಲ್ಲಾರಿಗೆ ಒಂದೊಂದು ಎಗ್ ಪಪ್ಸ್ ಹೌದು ಯಾರ ಅಂತಲ್ಲ ನೀನೆ ಇಲ್ಲಿ ನೋಡ್ರಿ ವ್ಯಾಪಾರ ಮಾಡ್ರ ವ್ಯಾಪಾರ ಮಾಡಾಕತ್ತಾರ ಇಲ್ಲಿ ಜಗಳ ಮಾಡ್ರ ಜಗಳ ಮಾಡಾಕತ್ತಾರ ಎಗ್ ಪಪ್ಸ್ ತಿನ್ನೋರು ಎಗ್ ಪಪ್ಸ್ ತಿನ್ನಾಕತ್ತಾರ ಅಲ್ಲ ತಮ್ಮನ್ನ ಸರ ನೀ ತಿಂದಿ ನೀ ತಿಂದು ಮತ್ತೆ ನೀರು ಕೂಡ ಆಯ್ತೇನೆ ಹೇಗೆ ಲಘು ಲಘು ತುಂಬ್ರಿ ಸಕ್ರಿ ಪೂಡ ಪಟ್ಟ ಪಟ್ಟ ಆಗ್ಲಿ ನೋಡ್ರಿ ಇಲ್ಲಿ ಎಷ್ಟು ಎಷ್ಟು ಸಕ್ರಿ ಹೊಂಟೈತ್ರಿಪ್ಪ ಅಂತ ಹೇಳಿದ್ರೆ ಸಿಕ್ಕಾಪಟ್ಟಿ ಸಕ್ರಿ ಹೊಂಟೈತ್ರಿ ಇಲ್ಲಿ ನೋಡ್ರಿ ತುಂಬಾರ ಸುಮಾರು ಒಂದು ನಮ್ಮ ಬಾಬ್ಯಾರ ಎರಡು ನಮ್ಮ ಆಶಾ ಮೂರು ಎಷ್ಟು ಮಂದಿ ತುಂಬಾಕತ್ತಾರ ರೀ ಆದರೂ ಸಕ್ರಿ ಸಾಲಲ್ದೆ ಎಷ್ಟರ ಮ್ಯಾಗ ನೀವು ಅಂದಾಜು ಹಚ್ಕೋಬೋದು ಎಷ್ಟು ವ್ಯಾಪಾರ ಆಗತ್ತೆ ಅಂತ ಕೇಳಿ ವ್ಯಾಪಾರ ಎಷ್ಟು ಆಗೈತ್ರಿಪ್ಪ ಅಂತೇಳಿ ನಾನು ನಿಮಗೆ ಲಾಸ್ಟಾಗ ನಮ್ಮ ಮೂವಾರು ಬಾರಿ ಹಸಾಕಿಸ್ತೀನಿ ರೀ ಅದು ನೋಡಂತ್ರಿ ಎಲ್ಲ ಸುಮ್ಮನೆ ನಮ್ಮವ್ರು ಹೇಳ್ತಾರಲ್ಲ ಕರೆ ಕರೆನೆ ಅಮ್ಮ ಟೈಮ್ ಆಗ್ಲಿ 10 ಗಂಟೆ ಹಾಕು ಅಂತ ನಾ ಹೋಗ್ತಿರ್ತಾವ್ರಪ್ಪ ಮನೆಗೆ ಹಾ ಹೋಗಿ ನಾ ಬರ್ತೀವಿ ಅಂತ ಜಲ್ದಿ ಹ್ಮ್ ಎಷ್ಟಾದಮ್ಮ ಇವತ್ತು ವ್ಯಾಪಾರ ಕತ್ತಲ್ ರಾತ್ರಿ ವ್ಯಾಪಾರ ಹಾ ಏನ್ ಲೆಕ್ಕ ಮಾಡಿಲ್ರಿ ಹಾ ಹಾ ನಾಳೆ ಒಂದಿನ ಆಯ್ತು ತಗೋರಿ ಎಲ್ಲ ಟೋಟಲ್ ಲೆಕ್ಕ ಮಾಡೋಣ ಅಂತ್ರಿ ಹೌದಿಲ್ಲಮ್ಮ ಹಾ ನಾಲ್ಕು ದಿನ ಏನು ಇದನ್ನ ಆಗ್ಲಿಲ್ರಿ ನಮಗ ಹಾ ರೀ ಬರ್ತೈತ ಅಮ್ಮ ನಾವು ಅಮ್ಮ ಬರ್ತೈತವ್ರಿಪ್ಪ ನಾವು ಹಾ ಮುನ್ನ ಈಗ ನೀನ್ ಕುಂತೆ ಎಲ್ಲ ಮುಗಿದ್ಮೇಲೆ ನೀನು ಸಣ್ಣ ಎಲ್ಲ ಗಲ್ಲೆ ಪಿಡಿ ಖಾಲಿ ಮಾಡಿದೆ ಅಡಿಮಕ್ಕ ಕೊಟ್ಲ ಕೊಟ್ಲ ಈಗ ಖಾಲಿ ಆದ್ಮೇಲೆ ಕುತ್ಕೊಂಡ ನಾನು ಚೇ ದಿನ ಹೋಗನ್ರಿ ಸಾನಿಯ ನಾವು ಹೋಗಿ ಬರ್ತೀನೋ ಅಯ್ಯೋ ನಿಮ್ ನಮ್ ಬ್ಯಾಗ್ನಾಗ ಐತೆ ಅದ ಏನ್ ಯಪ್ಪರ್ ಜೋರ ಆತ ಹೌದಾ ನಸಣ್ಣ ಯಾವಾಗ ಬರ್ತೀರಿ ಇಲ್ಲ ಇರ್ತೀರ ನಾಳೆ ಮಟನ್ ಆತ ಚಲೋ ಆತ ಹೌದಾ ಹಾ ಆತ ತಗೋವ ಏನ್ ಯಪ್ಪರ್ ಜೋರ ಆತ ಇವತ್ತ ಹಾ ನಸಣ್ಣ ಯಪ್ಪರ್ ಜೋರ ಆತ ಕಳ್ರಿ ಈಗ ನೋಡ್ರಿ ದರ್ಗಾದಾಗ ಸ್ವಲ್ಪ ಪಾಳೆ ಕಡಿಮೆ ಆತ್ರಿ ಇಷ್ಟೊತ್ತು ಇಲ್ಲಿ ಮಠ ಬಂದೈತ್ರಿ ಪಾಳೆ ಈಗ ನೋಡ್ರಿ ಸ್ವಲ್ಪ ಕಡಿಮೆ ಆಕತ್ತೈತ್ರಿ ಈಗ ನೋಡ್ರಿ ನಾವು ಮನೆಗೆ ಬಂದ್ರಿ ಟೈಮ್ ಆಗ್ಲೇ 11 ಗಂಟೆ ಆಗ ಬಂತ್ರಿ ಜಲ್ದಿನ ಬರ್ಬೇಕಂತ ಹೇಳಿದ್ರೆ ಇನ್ನೂ ಅಲ್ಲಿ ಅಂಗಡಿ ಕಡೆ ಗದ್ದಲಿತ್ರಿ ಇನ್ನೂ ಸ್ವಲ್ಪ ಹೊತ್ತು ಕುಂದಿರ್ಬೋದಾಗಿತ್ರಿ ಯಾಕಂದ್ರೆ ನಾಳೆ ನಾವು ಇಲ್ಲಿ ಬಂದು ಜಲ್ದಿನ ಎದ್ದು ಹೋಗ್ಬೇಕಲ್ರಿ ಮತ್ತೆ ಹಂಗಾಗಿ ಬೆಳಿಗ್ಗೆ ಜಲ್ದಿ ಬರ್ತೀವಿ ತಗೊಂಬ ಅಂತಂತ ಹೇಳಿ ಬಂತೀವಿ ನಾವು ಅಮ್ಮಗೆ ಹೇಳಿ ನಾಳೆ ದೇವ್ರ ಹೊಳಿಗೆ ಹೋಗ್ತಾವಲ್ರಿ ನಾಳೆ 10 ಗಂಟೆ ಹಂಗೆ ದೇವ್ರು ಎದ್ದು ಬಿಡ್ತಾವ್ರಿ ಬಿ ಫಾತಿಮಾಗೆ ಎಬ್ಬಿಸ್ತಾರ್ರಿ ಹಂಗಾಗಿ ಅದನ್ನೆಲ್ಲ ಹೋಗಿ ನಾವು ವ್ಲಾಗ್ ಮಾಡ್ಬೇಕಲ್ರಿ ಅದಕ್ಕೆ ಜಲ್ದಿನ ಬಂದ್ಬಿಟ್ಟಿವಿ ನಾವು ಇವಾಗ ಊಟ ಮಾಡಿ ಮುಕ್ಕೊಳ್ಳ್ರಿ ನಾ ಅಂತ ಅಡಿಗೆನ ಬೆಳಿಗ್ಗೆನ ಮಾಡಿಟ್ಟು ಹೋಗ್ಬಿಟ್ಟಿದ್ದಾರೆ ಸ್ವಲ್ಪ ಜಾಸ್ತಿ ಸಾರು ಅನ್ನ ಎಲ್ಲ ಮತ್ತು ರಾತ್ರಿ ಎಷ್ಟೊತ್ತಿಗೆ ಬರ್ತೀವಿ ಏನು ಅಂತಂದು ಹೇಳಿ
ಈಗ ಐತ್ರ ಅನ್ನ ಸಾರ, ಅದನ್ನ ಸ್ವಲ್ಪ ಸಾರ್ ಬಿಸಿ ಮಾಡ್ತೀನಿ. ನಮ್ಮನೆಯವರು ನಾನು ತಮ್ಮನ್ನ ಊಟ ಮಾಡಿ ಮಕ್ಕೊಂತೀವಿ ಲೋಗು ಲೋಗು.